ಹಲೋ ಗೇಮರ್ಸ್ ಒನ್ಸ್ ಅಗೈನ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಆ್ಯಂಡ್ ಗೈಸ್ ನಮ್ಮ ಮತ್ತೆ ವಾಪಸ್ ಬಂದಿದ್ವಿ ನಮ್ಮ ಮೈನ್ಕ್ರಾಫ್ಟ್ ಕಾಫ್ಟ್ ಸೀರೀಸ್ ಸೀರೀಸ್ನ ಒಂದು ಹೊಸ ಎಪಿಸೋಡ್ನೊಂದಿಗೆ ಆ್ಯಂಡ್ ಗೈಸ್ ಇವತ್ತಿನ ಒಂದು ನಲ್ಲಿ ನಾವು ಏನು ಮಾಡೋಕ್ಕೆ ಕೊಟ್ಟಿದ್ವಿ ಅದು ಆಲ್ರೆಡಿ ನಿಮಗೆ ತಮ್ಮನೇ ಮುಖಾಂತರ ಗೊತ್ತಾಗಿರ್ಬೋದು ಬಿಕಾಸ್ ಎಸ್ ಗೈಸ್ ನಾವು ಇವತ್ತಿನ ವಿಡದಲ್ಲಿ ಮಾಡಿದ್ಕೊಟ್ಟಿದ್ವಿ ಒಂದು ಸ್ಲೈಮ್ ಫಾರ್ಮ್ ಆ್ಯಂಡ್ ಅದರ ಜೊತೆಗೆ ಹಿಂದಿನ ಬಿಡದಲ್ಲಿ ನಾವೇನು ಐರನ್ ಫಾರ್ಮ್ ಮಾಡಿದ್ವಿ ಆ ಒಂದು ಐರನ್ ಫಾರ್ಮ್ ಹಂಡ್ರೆಡ್ ಪರ್ಸೆಂಟ್ ಇಂದ ವರ್ಕ್ ಮಾಡ್ತಾ ಇದೆ ಕಾಣಿಸ್ತಿರ್ಬೋದು ಯಾಕಂದರೆ ನಿಮಗೆ ಆ ವಿಡದಲ್ಲಿ ಪೂರ್ತಿ ಆಗಿರಲಿಲ್ಲ ಬಿಕಾಸ್ ವಿಲೇಜರ್ಸ್ ಇರಲಿಲ್ಲ ಆ್ಯಂಡ್ ಎಲ್ಲ ವಿಲೇಜರ್ಸ್ನ ಒಟ್ಟು ಮಾಡೋದು ಅಂದರೆ ಬ್ರೀಡಿಂಗ್ ಮಾಡೋದು ಅವ್ರು ದೊಡ್ಡದಾಗೋದಕ್ಕೆ ವೈಟ್ ಮಾಡೋದು ಎಲ್ಲ ಮಾಡಿ ತುಂಬ ತುಂಬಾನೇ ಟೈಮ್ ಹಿಡಿತ್ತು ಆ್ಯಂಡ್ ಇಲ್ಲಿಂದ ಐರನ್ ಕೂಡ ಕಾಣಿಸ್ತಿರ್ಬೋದು ನಿಮಗೆ ಇದಕ್ಕಿಂತ ಜಾಸ್ತಿನೇ ಇತ್ತು ನಾನು ಟ್ರೇಡಿಂಗಿಗೆ ಅದಕ್ಕೆ ಇದಕ್ಕೆ ಯೂಸ್ ಕೂಡ ಮಾಡಿದ್ದೀನಿ ಯಾಕಂದ್ರೆ ನಿಮಗೆ ಗೊತ್ತಿದೆ ನಾವು ಐರನ್ನಿಂದ ಏನುಬೋದು ವಿರೇಜ್ ಹತ್ರ ಟ್ರೇಡ್ ಕೂಡ ಮಾಡ್ಬೋದು ಆ್ಯಂಡ್ ನಾನು ಟ್ರೇಡ್ ಮಾಡಿ ಏನು ಮಾಡಿದ್ದೀನಿ ಇಲ್ಲಿಂದ ತುಂಬಾ ಕೆಲಸ ಮಾಡಿದ್ದೀನಿ ಜಸ್ಟ್ ಲೈಕ್ ಈ ಒಂದು ಶಾವೆಲ್ನ ತಗೊಂಡಿದ್ದೀನಿ ಇದರಲ್ಲಿ ಏನು ಜಾಸ್ತಿ ಇಲ್ಲ ಅನ್ಬ್ರೇಕಿಂಗ್ ಟೂ ಆ್ಯಂಡ್ ಎಫಿಷಿಯನ್ಸಿ ಟೂ ಇದೆ ಬಟ್ ಆದರೆ ಇಲ್ಲಿ ಕಾಣಿಸ್ತಿರ್ಬೋದು ಆ್ಯಕ್ಸ್ ತಗೊಂಡಿದ್ದೀನಿ ಐ ಥಿಂಕ್ ಯಕ್ಸ್ ನಾನು ಹಿಂದಿನ ಸಲೇ ತಗೊಂಡಿದ್ದೆ ಅನ್ಕಂತೀನಿ ಬಟ್ ಎನಿವೈಸ್ ಅದು ಬಿಟ್ಟರೆ ಇದಕ್ಕೆ ಎಂಟರ್ಮೆಂಟ್ ಮಾಡಿದ್ದೀನಿ ಕಾಣಿಸ್ತಿರ್ಬೋದು ಎಸ್ ಅನ್ಬ್ರೇಕಿಂಗ್ ಆ್ಯಂಡ್ ಎಫಿಷಿಯನ್ಸಿ ಎಫಿಷಿಯನ್ಸಿ ಫೈ ಸಿಕ್ಕಿಲ್ಲ ನನಗೆ ಎಫಿಷಿಯನ್ಸಿ ಫೋರ್ ತುಂಬ ಸಲ ಟ್ರೈ ಮಾಡಿದ ನಂತರ ಎಫಿಷಿಯನ್ಸಿ ಫೋರೇ ಸಿಗ್ತಾ ಇತ್ತು ಅದಕ್ಕೆ ನಾನು ಎಫಿಷಿಯನ್ಸಿ ಫೋರ್ನೇ ಫೈನಲ್ ಮಾಡಿದೆ ಆ್ಯಂಡ್ ಒಳಗೆ ಬರೋದಕ್ಕೆ ಆಚೆ ಹೋಗೋದಕ್ಕೆ ಇಲ್ಲಿಂದ ದಾರಿ ಮಾಡಿದ್ದೀನಿ ಬಟ್ ಆದ್ರೆ ಈ ದಾರಿನಲ್ಲಿ ನಾನು ಯಾವ್ದು ರೀತಿಯಂತ ಪ್ಲೇಸ್ ಮಾಡಿಲ್ಲ ಬಟ್ ಅದನ್ನೆಲ್ಲ ಅಮೇಲ್ ಮಾಡೋಣ ಯಾಕಂದ್ರೆ ಇವತ್ತಿನ ವಿಡೋ ಏನಿದೆ ಇವತ್ತಿನ ಈ ಒಂದು ವಿಡೋದಲ್ಲಿ ನಾವಿಲ್ಲಿಂದ ಹೊರಟಿದ್ದೀವಿ ಒಂದು ಸ್ಲೈಮ್ ಫಾರ್ಮ್ ಸೂಪರ್ ಸಿಂಪಲ್ ಅದ್ರ ತೆಗಿ ಸೂಪರ್ ಎಫಿಷಿಯಂಟ್ ಅಂತಲೂ ಹೇಳ್ಬೋದು ಯಾಕಂದ್ರೆ ಈ ಒಂದು ಫಾರ್ಮ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಬಿಕಾಸ್ ಇದು ಸ್ಲೈಮ್ ಚಂಕ್ ನಲ್ಲಿ ನಾವೇನು ಮಾಡ್ತೀವಿ ಿವಿ ಮಾಡ್ತಾ ಇದೀವಿ ಅಂಡ್ ಚಂಕ್ನ ಯಾವ ರೀತಿ ನೀವು ಫೈಂಡ್ ಮಾಡಬೇಕು ಗೊತ್ತಿಲ್ಲ ಅಂದ್ರೆ ನೀವು ಏನು ಮಾಡ್ಬೋದು ನಿಮ್ಮ ಒಂದು ಚಂಕ್ ಬೇಸ್ ಡಾಟ್ ಕಾಮ್ ಏನಿದೆ ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಬೋದು ನಿಮ್ಮ ಏನು ವರ್ಲ್ಡ್ ಸೀಡ್ ಹಾಕಿ ಅದೇ ರೀತಿಯಾಗಿ ನಿಮ್ಮ ಕೋಆರ್ಡಿನೇಟ್ ಹಾಕೋದ್ರ ಮುಖಾಂತರ ಓಕೆ ನನ್ನ ಇಲ್ಲಿಂದ ಏನ್ಮಾಡಿದ್ದೆ ಇವನ್ ಚಂಕ್ ನ ಮಾರ್ಕ್ ಮಾಡಿ ಇಟ್ಟಿದ್ದೆ ಬಟ್ ಇವಾಗ ಇದ್ರ ಅವಶ್ಯಕತೆ ಇಲ್ಲ ನಾನು ಏನು ಮಾಡ್ತೀನಿ ಇಲ್ಲಿಂದ ಈ ರೀತಿಯಾಗಿ ಮಾರ್ಕಿಂಗ್ ಮಾಡ್ತೀನಿ ಯಾಕಂದ್ರೆ ಇದು ಚೆನ್ನಾಗಿರುತ್ತೆ ಈ ತರ ಮಾರ್ಕಿಂಗ್ ಅಂಡ್ ಅದು ಬಿಟ್ಟರೆ ಇಲ್ಲಿಂದ ನಮ್ಮ ನೆದರ್ ಪೋರ್ಟಲ್ ಇದು ಕೂಡ ಇದ್ರೊಳಗೆ ಬರ್ತಾ ಇದೆ ಕಾಣಿಸ್ಬೋದು ನಿಮಗೆ ನಮ್ಮ ಸ್ಲೈಮ್ ಚಂಕ್ ಒಳಗೆ ಬರ್ತಾಯಿದೆ ಬಟ್ ಅದರಿಂದ ನನಗೇನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ನಮಗೇನು ಸ್ಲೈಮ್ ಫಾರ್ಮಿಂದ ಅದನ್ನೇನು ಮೇಲ್ಗಡೆ ಏನೂ ಇಲ್ಲ ಏನಿದ್ರೂ ಕೂಡ ನಾವು ಒಳಗಿರುತ್ತೆ ಅಂದರೆ ಮೈನಸ್ ಸಾರಿ ಮೈನಸ್ ಅಂತ ಇದ್ದೀನಿ ವೈ ಲೆವೆಲ್ ಜೀರೋದಲ್ಲಿರುತ್ತೆ ಅದರಿಂದಾಗಿ ನಮಗೇನು ಪ್ರಾಬ್ಲಮ್ ಇಲ್ಲ ಇಲ್ಲಿಂದ ಇದು ಮೇಲ್ಗಡೆ ನಮ್ಮ ನೆದರ್ ಪೋರ್ಟಲ್ ಆದರೂ ಇರಲಿ ಇಲ್ಲ ಏನಾದರೂ ಬರಲಿ ಇಟ್ಸ್ ಓಕೆ ನೋ ವರೀಸ್ ಅಬೌಟ್ ಇಟ್ ಓಕೆ ಫೈನಲಿ ಇಲ್ಲಿಂದ ನಮ್ಮ ಇದು ಥರ್ಡ್ ಲೈನ್ ಸೊ ಫೋಟೋ ಏನು ಮಾಡೋಣ ಇದನ್ನು ಇಲ್ಲಿಂದ ಮಾರ್ಕೌಟ್ ಮಾಡೋಣ ಅವಶ್ಯಕತೆ ಇಲ್ಲ ಬಟ್ ಅದನ್ನು ನಿಮಗೆ ತೋರಿಸೋದಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ಕೆಲವರಿಗೆ ಏನಾಗಲ್ಲ ಅರ್ಥ ಆಗೋಲ್ಲ ಒಂದು ಚಂಕ್ ಅಂದರೆ ಏನಿರುತ್ತೆ ಸಿಕ್ಸ್ಟೀನ್ ಇಂಟು ಸಿಕ್ಸ್ಟೀನದ್ದು ಏನಿರುತ್ತೆ ಒಂದು ಏರಿಯಾ ಇರುತ್ತೆ ಇದೆಲ್ಲ ನಿಮಗೆ ಗೊತ್ತಿರ್ಬೋದು ಮೈನ್ ಕ್ರಾಫ್ಟ್ ಮಾಡ್ತೀರಾ ಮಾಡ್ತಾರೆ ಅಂದರೆ ಇದೆಲ್ಲ ಬೇಸಿಕ್ ಥಿಂಗ್ ಸೊ ಯಾಕಂದರೆ ಮೈನ್ ಕ್ರಾಫ್ಟದ್ದು ವರ್ಲ್ಡ್ ಏನ್ ಇದೆಲ್ಲ ಚಂಕಿಂದನೇ ರೆಡಿ ಆಗಿರುವಂಥದ್ದು ಸೊ ನಿಮಗೆ ಗೊತ್ತಿರಲೇಬೇಕು ನಿವೇಸ್ ಈ ಒಂದು ಚಂಕ್ ಏನಿದೆ ಇವೆಷ್ಟು ನಾನು ಏನು ಮಾರ್ಕ್ ಮಾಡಿದ್ದೀನಿ ಈ ಮಾರ್ಕ್ ಮಾಡಿರೋಂಥ ಜಾಗ ಏನಿದೆ ಇದು ನಮ್ಮ ಸ್ಲಾಮ್ ಚಂಕ್ ಓಕೆ ಆ್ಯಂಡ್ ಇನ್ನೊಂದು ಕಾರಣ ಇದೆ ನಾನು ಇಲ್ಲೇ ಯಾಕೆ ಇದನ್ನು ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಐರನ್ ಫಾರ್ಮ್ ಕೂಡ ಕೆಲಸ ಮಾಡ್ತಾ ಇರುತ್ತೆ ಅಂಡ್ ನಮ್ಮ ಐರನ್ ಗೋಲಂ ಸ್ಪಾನ್ ಆಗ್ತಾ ಇರುತ್ತೆ ನಮಗೆ ಐರನ್ನ ಕಲೆಕ್ಟ್ ಮಾಡಿ ಕೊಡ್ತಾ ಇರುತ್ತೆ ನಿವೇಶ್ ಇದಾಯಿತು ಆ್ಯಂಡ್ ಇವಾಗ ನಾವೇನು ಮಾಡೋಣ ಇಲ್ಲಿಂದ ಹೋಗಬೇಕು ವೈ ಲೆವೆಲ್ ಝೀರೋಗೆ ಯಾಕಂದರೆ ನಾವು ಯಾವುದೇ ಯಾವುದೇ ಬದಿಯಿಂದ ಹೋಗ್ಬೋದು ನೋ ವರ್ಸಿ ಅದ್ರ ಬಗ್ಗೆ ಏನೂ ಟೆನ್ಷನ್ ಇಲ್ಲ ಈ ಬದಿ ಆ ಬದಿ ಯಾವ ಬದಿಯಿಂದ ಬೇಕಾದರೂ ಹೋಗ್ಬೋದು ಅದಕ್ಕೇನು ಪ್ರಾಬ್ಲಮ್ ಇಲ್ಲ ನಾನು ಇದನ್ನು ಕೂಡ ಇಲ್ಲಿಂದ ರಿಮೂವ್ ಮಾಡ್ತೀನಿ ಬಿಕಾಸ್ ಇದು ಕೂಡ ನನಗೆ ಅವಶ್ಯಕತೆ ಇಲ್ಲ ಓಕೆ ಆ್ಯಂಡ್ ನಾವೇನು ಮಾಡೋಣ ಇವತ್ತಿನ ಈ ವಿಡಿಯೋದಲ್ಲಿ ಸ್ಲಾಯ್ ಫಾರ್ಮ್ನಂತೂ ಮಾಡೇ ಮಾಡೋಣ ಅದಕ್ಕೇನೂ ಪ್ರಾಬ್ಲಮ್ ಇಲ್ಲ ಬಟ್ ಅದಕ್ಕಿಂತ ಮೊದಲು ಚಾನಲನ್ನ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡೋದನ್ನ ಮರಿಬೇಡಿ ಸೊ ಇವಾಗೇನು ಮಾಡೋಣ ನಾವಿಲ್ಲಿಂದ ಹೋಗೋಣ ವೈ ಲೆವೆಲ್ ಜೀರೋಗೆ ಆ್ಯಂಡ್ ಇವಾಗ ನಾನು ಇದ್ದೀನಿ ವೈ ಲೆವೆಲ್ ಸಿಕ್ಸ್ಟಿ ನೈನಲ್ಲಿ ಆ್ಯಂಡ್ ಬೇಕಾಗಿರುವಂಥ ಕೆಲವೊಂದು ಐಟಮ್ ಏನಿದೆ ಅದನ್ನು ಇಲ್ಲಿ ಕೂಡ ಇಟ್ಟಿದ್ದೆ ಜಸ್ಟ್ ಲೈಕ್ ಇದು ಆ್ಯಂಡ್ ಒಂದು ಚೆಸ್ಟ್ ಕೂಡ ಬೇಕು ಇದನ್ನು ಕೂಡ ಇಲ್ಲಿಂದ ಏನು ಮಾಡೋಣ ಕಲೆಕ್ಟ್ ಮಾಡೋಣ ಓಕೆ ದ್ಯಾಟ್ಸ್ ಇಟ್ ಇದಕ್ಕಿಂತ ಜಾಸ್ತಿ ಏನೂ ಬೇಕಾಗಿಲ್ಲ ಇನ್ನೇನಾದರೂ ಬೇಕಾದರೆ ಮೇ ಬಿ ಡೋರ್ ಅದು ಇದು ಅದನ್ನು ಅಲ್ಲೇ ಮಾಡ್ಕೊಬೋದು ಬಿಕಾಸ್ ನನ್ನ ಹತ್ರ ವುಡ್ ಇದೆ ಅದೇ ರೀತಿಯಾಗಿ ಕ್ರಾಫ್ಟಿಂಗ್ ಟೇಬಲ್ ಕೂಡ ಇದೆ ಓಕೆ ಬಟ್ ಆದರೆ ಒಂದು ಕೆಲಸ ನಾನು ಮಾಡೋದನ್ನ ಮರ್ತೋಗಿದ್ದೀನಿ ಅದನ್ನು ಫಟಾಫಟ್ ಇಲ್ಲಿಂದ ಮಾಡ್ಕೊಳ್ಳೋಣ ಅದೇನು ಅಂದರೆ ಇಲ್ಲಿಂದ ಸ್ವಲ್ಪ ನೈಟ್ ವಿಷನ್ ಪೋಷನ್ ಬೇಕು ಯಾಕಂದರೆ ನೈಟ್ ವಿಷನ್ ಯಾಕಂದರೆ ನಾನು ಟಾರ್ಚನ್ನ ಪ್ಲೇಸ್ ಮಾಡ್ಕೊಂಡು ಮಾಡ್ಕೊಂಡು ಹೋಗೋದಕ್ಕೆ ಇಷ್ಟಪಡಲ್ಲ ಅದಕ್ಕೋಸ್ಕರ ನೈಟ್ ವಿಷನ್ ಇತ್ತು ಅಂದರೆ ಸ್ವಲ್ಪ ಏನಾಯ್ತು ನಮ್ಮ ಕೆಲಸ ಈಸಿ ಆಗುತ್ತೆ ಸೊ ನೈಟ್ ವಿಷನ್ ಪೋಷನ್ ಮಾಡೋದಕ್ಕೆ ನಿಮಗೆ ಗೊತ್ತಿರ್ಬೋದು ಏನು ಬೇಕು ನಮಗೆ ಎಸ್ ಬ್ರೀವಿಂಗ್ ಸ್ಟ್ಯಾಂಡ್ ಬೇಕು ಬಟ್ ಬ್ರೀವಿಂಗ್ ಸ್ಟ್ಯಾಂಡಿಗೆ ನಮಗೆ ಬೇಕು ನಮ್ಮ ಬ್ಲೇಸ್ ರಾಡ್ ಓಕೆ ನಾನೇನು ಮಾಡ್ತೀನಿ ಇಲ್ಲಿಂದ ಎರಡು ಬ್ಲೇಸ್ ರಾಡ್ನ ಅದ್ಕೊತೀನಿ ಯಾಕಂದರೆ ಮಾತ್ರ ಲಿಮಿಟೆಡ್ ಇದೆ ತುಂಬಾ ಕಮ್ಮಿ ಇದೆ ಆ್ಯಂಡ್ ಅದು ಬಿಟ್ಟರೆ ಐ ಥಿಂಕ್ ಬೇರಿನೇನೂ ಬೇಕಾಗಿಲ್ಲ ಆ್ಯಂಡ್ ಯಾಕಂದರೆ ನಾನು ಗ್ಲೋ ಸ್ಟೋನ್ ಡಸ್ನ ಯೂಸ್ ಮಾಡಲ್ಲ ರೆಡ್ ಸ್ಟೋನ್ನ ಯೂಸ್ ಮಾಡ್ತೀನಿ ನನಗೆ ಟೈಮ್ ಜಾಸ್ತಿ ಬೇಕು ಓಕೆ ಅದ್ರದ್ದು ಲೆವೆಲ್ ಇನ್ಕ್ರೀಸ್ ಆಗಿಲ್ಲ ಅಂದರೆ ಓಕೆ ಟೈಮ್ ಜಾಸ್ತಿ ಇತ್ತು ಅಂದರೆ ನಡೆಯುತ್ತೆ ಯಾಕಂದರೆ ಐ ಥಿಂಕ್ ನೆಟ್ ವಿಜನ್ ಪೋರ್ಷನ್ದ್ದು ಒನ್ ಟು ಇರಲ್ಲ ಅನ್ಕೊಂತೀನಿ ನನಗೆ ಸರಿಯಾಗಿ ನೆನಪಿಲ್ಲ ಮೈನ್ ಕ್ರಾಫ್ಟ್ ಬಿಟ್ಟು ಬಿಟ್ಟು ಎಲ್ಲಾನು ಹೋಗಿದ್ದೀನಿ ಆ್ಯಂಡ್ ಇವಾಗ ನೋಡಬೇಕು ಕೂಡ ಪೋಷನ್ ಯಾವ ರೀತಿ ರೆಡಿ ಆಗುತ್ತೆ ಅನ್ನೋದು ಎನಿವೇಸ್ ಇಲ್ಲಿಂದ ಒಂದೇನು ಮಾಡ್ತೀನಿ ಇದನ್ನು ಮಾಡ್ಕೊತೀನಿ ಆ್ಯಂಡ್ ಇದನ್ನು ಇಲ್ಲೇ ಪ್ಲೇಸ್ ಮಾಡೋಣ ಯಾಕಂದರೆ ಇವಾಗ ಸದ್ಯಕ್ಕೆ ನಾನು ಇಲ್ಲೇ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಇಲ್ಲೇ ಪ್ಲೇಸ್ ಮಾಡಿ ಇಲ್ಲೇ ಮಾಡೋದ ಓಕೆ ಆ್ಯಂಡ್ ವಾಟರ್ಗೇನು ಪ್ರಾಬ್ಲಮ್ ಇಲ್ಲ ವಾಟರ್ ಬಕೆಟ್ ಇದೆ ನನ್ನ ಹತ್ರ ಇಲ್ಲಿಂದ ಒನ್ ಟು ತ್ರೀ ಓಕೆ ಡನ್ ಆ್ಯಂಡ್ ಅದಾಗಿದ ನಂತರ ಒನ್ ಟೂ ತ್ರೀ ಆ್ಯಂಡ್ ಇವಾಗ ನನಗೆ ಇದರದ್ದು ಇದು ಕೂಡ ಬೇಕು ಯಾಕಂದರೆ ನಮಗೆ ಬ್ರೀವಿಂಗ್ ಸ್ಟ್ಯಾಂಡ್ ನಾವು ಇಲ್ಲಿಂದ ಪವರ್ ಅಪ್ ಕೂಡ ಮಾಡಬೇಕು ಅದಕ್ಕೋಸ್ಕರ ಆ್ಯಂಡ್ ಓಕೆ ನೆದರ್ ವಾಟ್ ನೋಡಿ ನಾನು ಹೇಳೋದ್ನಲ್ಲ ನಾನು ಮರ್ತೋಗಿದ್ದೀನಿ ಓಕೆ ಫೈನಲ್ ನೆದರ್ ವಾಟ್ನ ತಗೊಂಡ್ಬಂದಿದ್ದೀನಿ ಫಸ್ಟ್ ಆಫ್ ಆಲ್ ನಾವು ನೆದರ್ ವಾಟ್ನ ಹಾಕೋಣ ಅದಾಗಿದ್ದಂತ ನನಗೆ ನೆನಪಿದೆ ಏನಂದರೆ ನಮಗೆ ಬೇಕಾಗುತ್ತೆ ಗೋಲ್ಡನ್ ಕ್ಯಾರೆಟ್ ಸೊ ಒಂದು ಗೋಲ್ಡನ್ ಕ್ಯಾರೆಟ್ನ ಕೂಡ ತೊಗೊಂಡ್ಬಂದಿದ್ದೀನಿ ಅದಾಗಂತ ನಾವು ರೆಡ್ ಸ್ಟೋನ್ನ ಮಿಕ್ಸ್ ಮಾಡ್ಬೋದು ಯಾಕಂದರೆ ಟೈಮ್ ಇನ್ಕ್ರೀಸ್ ಮಾಡೋದಕ್ಕೆ ಸೊ ನಾವು ಅದನ್ನು ಕೂಡ ಮಾಡೋಣ ಬಟ್ ಫಸ್ಟಿಗೆ ಏನು ಮಾಡ್ ಏನಾಗಲಿ ಇದು ಅಕಾಡ್ ಪೋಷನಿಂದ ಅದು ರೆಡಿ ಆಗಲಿ ಯಾಕಂದರೆ ಅಕಾಡ್ ಪೋಷನ್ ನಿಮಗೆ ಗೊತ್ತಿರ್ಬೋದು ಇದರಲ್ಲಿ ಯಾವುದೇ ರೀತಿ ಅಂತ ಏನಿರಲ್ಲ ಎಫೆಕ್ಟ್ ಇರೋಲ್ಲ ಇಲ್ಲಿ ಕಾಣಿಸಿರ್ಬೋದು ಅಕ್ವಾಡ್ ಪೋಷನ್ ಆ್ಯಂಡ್ ದೆನ್ ಏನು ಮಾಡೋಣ ಗೋಲ್ಡನ್ ಕ್ಯಾರೆಟ್ನ ಆ್ಯಡ್ ಮಾಡೋಣ ನೆಟ್ ವಿಷನ್ ಪೋರ್ಷನ್ ಇದು ಕ್ರಿಯೇಟ್ ಮಾಡುತ್ತೆ ಅದಾಗಿದಂಥ ರೆಡ್ ಸ್ಟೋನ್ ಡಸ್ಟ್ ಸೊ ನಮ್ಮ ನೈಟ್ ವಿಷನ್ ಪೋಷನ್ ಇದೇನಾಗುತ್ತೆ ಟೈಮರ್ ಇನ್ಕ್ರೀಸ್ ಆಗುತ್ತೆ ಸೊ ಏನು ಮಾಡೋಣ ವೆಯ್ಟ್ ಮಾಡೋಣ ಇದು ಕೂಡ ಇಲ್ಲಿಂದ ಕಂಪ್ಲೀಟ್ ಆಗಲಿ ಆ್ಯಂಡ್ ಇಲ್ಲಿಂದ ಇದನ್ನು ಬ್ರೇಕ್ ಮಾಡೋಲ್ಲ ಯಾವುದು ನಮ್ಮ ಬ್ರೀವಿಂಗ್ ಸ್ಟ್ಯಾಂಡ್ ಏನಿದೆ ಅದು ಇವಾಗ ಸದ್ಯಕ್ಕೆ ಇಲ್ಲೇ ಇರಲಿ ಓಕೆ ನಮ್ಮ ನೈಟ್ ವಿಷನ್ ಪೋಷನ್ ಇವಾಗ ರೆಡಿ ಆಗಿದೆ ಮೂರು ನಿಮಿಷದ್ದು ಬಟ್ ಮೂರು ನಿಮಿಷ ನನಗೆ ಸಾಕಾಗಲ್ಲ ಸೊ ಮಾಡ್ತಾ ಇದ್ದೀನಿ ರೆಡ್ ಸ್ಟೋನ್ ಡಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಇದೇನು ಮಾಡ್ತಾ ಇದ್ರದ್ದು ಟೈಮರ್ನ ಇನ್ಕ್ರೀಸ್ ಮಾಡುತ್ತೆ ಆ್ಯಂಡ್ ನನ್ನ ಹತ್ರ ಉಳಿದಿರೋ ಐಟಮ್ ಅಲ್ಲಿ ಹಾಕ್ಬಿಡ್ತೀನಿ ಯಾಕಂದರೆ ಇವಾಗ ಏನು ಕೆಲಸ ಇಲ್ಲ ನನಗೆ ಸದ್ಯಕ್ಕೆ ಆ್ಯಂಡ್ ಎಸ್ ವಾಟರ್ ಬಕೆಟ್ ಏನಿದೆ ವಾಟ್ರ್ ಬಕೆಟ್ನ ನಾವೇನು ಮಾಡೋಣ ಇಲ್ಲಿಂದ ಕಲೆಕ್ಟ್ ಮಾಡೋಣ ವಾಟರ್ನ ಓಕೆ ನಮ್ಮ ಇದರದು ಟೈಮ್ ಏನಾಗಿದೆ ಇನ್ಕ್ರೀಸ್ ಇನ್ಕ್ರೀಸ್ ಆಗಿದೆ ಅಂದರೆ ಎಂಟು ನಿಮಿಷದ ಪೋರ್ಷನ್ ಏನಾಗಿದೆ ಇವಾಗ ರೆಡಿಯಾಗಿದೆ ಸೊ ದ್ಯಾಟ್ಸ್ ಏನ್ ಆಫ್ ಇವಾಗ ಸದ್ಯಕ್ಕೆ ಅಷ್ಟು ಸಾಕಾಗುತ್ತೆ ಅದಕ್ಕಿಂತ ಏನೂ ಬೇಕಾಗಿಲ್ಲ ಮೂರು ಪೋರ್ಷನ್ ಇದೆ ಮೂರು ಪೋರ್ಷನ್ ಅಂದರೆ ಎಂಟು ಮೂರಲ್ಲಿ ಇಪ್ಪತ್ನಾಲ್ಕು ಅಂದರೆ ಇಪ್ಪತ್ನಾಲ್ಕು ನಿಮಿಷ ರನ್ ಆಗುತ್ತೆ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಐ ಹೋಪ್ ನಮ್ಮ ಫಾರ್ಮ್ ರೆಡಿ ಆಗುತ್ತೆ ಓಕೆ ನಮಗಿಲ್ಲಿಂದ ಹೋಗಬೇಕಷ್ಟು ವೈ ಲೆವೆಲ್ ಝೀರೋಗೆ ಸೊ ನಾನೇನು ಮಾಡ್ತೀನಿ ಇಲ್ಲಿಂದ ಫಟಾಫಟ್ ಏನು ಮಾಡ್ತೀನಿ ಕೆಳಗೆ ಹೋಗ್ತೀನಿ ಒಂದೇ ಇದ್ರಲ್ಲಿ ಹೋಗ್ತಾ ಇದ್ದೀನಿ ಸೊ ಲೆಟ್ಸ್ ಸೀ ಸ್ವಲ್ಪ ವೈ ಲೆವೆಲ್ ಝೀರೋಗ ನಾವು ಬಂದಿದ್ದೀನಿ ಆ್ಯಂಡ್ ನಮ್ಮ ಕಾರ್ಡಿನೇಟಿನ ಅದ್ರಿಂದ ಏನು ಮಾಡಿದ್ದೆ ಆ್ಯಡ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಬರ್ದು ಇಟ್ಕೊಂಡಿದ್ದೀನಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಒನ್ ಒನ್ ಟು ಅದರ ತೆಗೆ ಮೈನಸ್ ಸಿಕ್ಸ್ಟಿ ಫೈವ್ ಅದರ ತೆಗಿ ಪ್ಲಸ್ ಒನ್ ಟ್ವೆಂಟಿ ಏಯ್ಟ್ ಅದರ ತೆಗಿ ಮೈನಸ್ ಫೋರ್ಟಿ ಏಯ್ಟ್ ಓಕೆ ಇವಾಗ ನಮಗಿಲ್ಲಿಂದ ನೋಡಬೇಕು ಈ ಒಂದು ಕಾರ್ಡಿನೇಟ್ನ ನಾವು ಮಾಡಬೇಕು ಇಲ್ಲಿಂದ ಎಕ್ಸಾಕ್ಟಾಗಿ ಏನು ಮಾಡಬೇಕು ಮ್ಯಾಚಿಂಗ್ ಮಾಡಬೇಕು ಯಾಕಂದರೆ ನಮಗೆ ಈ ಒಂದು ಕೆಲಸ ಏನಿದೆ ಈ ಒಂದು ಕಾರ್ಡಿನೇಟ್ ಒಳಗೇನೇ ಆಗುತ್ತೆ ಇಲ್ಲ ಅಂದರೆ ಏನಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ಓಕೆ ಓಕೆ ಸೊ ಕಾಣಿಸೋದು ನಾವು ಸೆಕೆಂಡ್ ಕ್ವಾಡಿನೇಟ್ರಿಗೊ ಬಂದಿದ್ದೀವಿ ಆ್ಯಂಡ್ ಇದನ್ನೆಲ್ಲಿಂದ ತ್ರೀ ತ್ರೀ ಬ್ಲಾಕ್ಸ್ ಏನು ಮಾಡಬೇಕು ಹೈಟ್ಗೆ ಇಲ್ಲಿಂದ ಏನು ಮಾಡಬೇಕು ಬ್ರೇಕ್ ಮಾಡಬೇಕು ಇಲ್ಲಿ ಕಾಣಿಸ್ತಿರ್ಬೋದು ನಾನು ಹೇಳೋದನ್ನ ಮರ್ತೋದೆ ಆ್ಯಂಡ್ ಈ ಕಡೆಯಿಂದ ಅಷ್ಟೇ ಈ ಕಡೆಯಿಂದ ನಮಗೆ ಮೈನಸ್ ಒನ್ ಒನ್ ಟು ಅದರ ತೆಗೆ ಮೈನಸ್ ಫೋರ್ಟಿ ಏಯ್ಟ್ಗೆ ಹೋಗ್ಬೇಕು ಆ್ಯಂಡ್ ಯಾಕಂದರೆ ಇದು ಮೈನಸ್ ಸಾರಿ ಇದಿಲ್ಲಿರಲಿ ಯಾಕಂದರೆ ಅದು ಬೈ ಮಿಸ್ಟೇಕ್ ಬ್ರೇಕ್ ಆಯಿತು ಏನು ಹೇಳ್ತಾ ಇದೆ ಅಂದರೆ ನಮಗೆ ಎರಡು ಕೋರ್ಡಿನೇಟ್ನ ಮಾಡಬೇಕು ಕರೆಕ್ಟಾಗಿ ಏನು ಮಾಡಬೇಕು ಮ್ಯಾಚ್ ಮಾಡಬೇಕು ಮ್ಯಾಚ್ ಮಾಡಿದ್ರೆ ಏನಾಗುತ್ತೆ ನಮ್ಮ ಈ ಒಂದು ಚಂಕೆ ಏನಿದೆ ಇದನ್ನು ನಾವು ಇಲ್ಲಿಂದ ಮೈನಿಂಗ್ ಮಾಡೋದೇನಾಗುತ್ತೆ ಸಾಧ್ಯ ಆಗುತ್ತೆ ಈಸಿಯಾಗಿ ನಾವು ಇದ್ರೊಳಗಿರುವಂಥ ಮಾಡಬೇಕು ಕ್ಲೀನ್ ಮಾಡಬೇಕು ನಾವು ಇಲ್ಲಿಂದ ಬೇಕು ಅಂತ ಇದ್ರೆ ಏನು ಮಾಡ್ಬೋದು ಇದನ್ನು ಒನ್ ಲೇಯರ್ ಮಾಡ್ಬೋದು ಇಲ್ಲ ಟೂ ಲೇಯರ್ ಮಾಡ್ಬೋದು ಇಲ್ಲ ತ್ರೀ ಲೇಯರ್ ಕೂಡ ಮಾಡ್ಬೋದು ಅದು ನಮಗೆ ಬಿಟ್ಟಿರೋದು ನಾವು ಎಷ್ಟು ಲೇಯರ್ನ ಮಾಡೋದಕ್ಕೆ ಇಷ್ಟಪಡ್ತೀವಿ ಅನ್ನೋದು ಓಕೆ ಆ್ಯಂಡ್ ಏನು ಮಾಡೋಣ ಇಲ್ಲಿಂದ ಇದನ್ನು ಮಾಡೋಣ ಓಕೆ ಫೋರ್ಟಿ ಏಯ್ಟ್ ಓಕೆ ಫೋರ್ಟಿ ಏಯ್ಟ್ ಇಲ್ಲಿಗಾಗುತ್ತೆ ಪರ್ಫೆಕ್ಟ್ ಮೈನಸ್ ಫೋರ್ಟಿ ಏಯ್ಟ್ ನಂತರ ಈ ಕಡೆಯಿಂದ ಹೋಗಬೇಕು ನಾವು ಇಲ್ಲಿಂದ ಮೈನಸ್ ಒನ್ ಟ್ವೆಂಟಿ ಏಯ್ಟ್ಗೆ ಅಂದರೆ ಫಸ್ಟ್ ಕೋರ್ಡಿನೇಟ್ ಆ್ಯಂಡ್ ಥರ್ಡ್ ಕೋಆರ್ಡಿನೇಟ್ ಅಂದರೆ ಎಕ್ಸ್ ಆ್ಯಂಡ್ ಏನಿದೆ ಅದನ್ನು ನಾವು ಮ್ಯಾಚ್ ಮಾಡಬೇಕಷ್ಟೇ ಅದು ಬಿಟ್ಟರೆ ಬೇರೆಯೇನೂ ಇಲ್ಲ ಈ ಕಡೆಯಿಂದ ಹೋಗೋದು ಈಸಿನೇ ಬಿಕಾಸ್ ಯಾಕಂದರೆ ನಾವು ಆಲ್ರೆಡಿ ಏನು ಮಾಡಿದ್ವಿ ಇದನ್ನ ಇಲ್ಲಿಂದ ಓಕೆ ಒಂದು ಕೇವ್ ಇದೆ ಇಲ್ಲಿ ಮಿಡ್ಲಲ್ಲಿ ಸೊ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದೇನು ಕಾಣಿಸೋದ್ ಫೈನಲ್ ಆಗಿ ಈ ಒಂದು ಜಾಗಕ್ಕೂ ಏನ ಮಾಡಿದೀವಿ ರೀಚ್ ಮಾಡಿದೀವಿ ಹಾ ಮಿಡ್ಲ್ ಅಲ್ಲಿ ಒಂದು ಕೇವ್ ಸಿಕ್ಕಿದೆ ಅಂದ್ರೆ ಈ ಜಾಗದಲ್ಲಿ ಒಂದು ಕೇವ್ ಇದೆ ಸಣ್ಣದಾಗಿರುವಂತದ್ದು ಅದ್ರ ಬಗ್ಗೆ ಆಮೇಲೆ ನೋಡೋಣ ಫಸ್ಟ್ ಆಫ್ ಆಲ್ ನಾವೇನ್ ಕ್ಲಿಯರ್ ಔಟ್ ಮಾಡೋಣ ಇಲ್ಲಿಂದ ಅಂದ್ರೆ ಈ ಒಂದು ಪೂರ್ತಿ ಏನಿದೆ ಈ ಜಾಗ ಇದನ್ನ ನಾವಿಲ್ಲಿಂದ ತ್ರೀ ತ್ರೀ ಲೇಯರ್ ಹೈಗೆ ಏನ್ ಮಾಡಬೇಕು ಕ್ಲಿಯರ್ ಮಾಡಬೇಕು ಯಾಕಂದ್ರೆ ನಮ್ಮ ಇದು ಸ್ಲೈಮ್ ಚಂಕ್ ಅಂಡ್ ನಮ್ ಸ್ಲೈಮ್ ಏನಿದೆ ಅದು ಇಲ್ಲೇ ಸ್ಪಾನ್ ಆಗುತ್ತೆ ಓಕೆ ಇವಾಗ ಫಟಾಫಟ್ ಏನ್ ಮಾಡೋಣ ನಾನು ಇದೇ ಕೇವ್ ಬಗ್ಗೆ ಹೇಳ್ತಾ ಇದೆ ಕಾಣಿಸ್ತಿರ್ಬೋದು ನಿಮಗೆ ಈ ಒಂದು ಕೇವ್ ಬಗ್ಗೆ ಹೇಳ್ತಾ ಇದೆ ಬಟ್ ಆದ್ರೆ ಇಟ್ಸ್ ನಾಟ್ ಅ ಪ್ರಾಬ್ಲಮ್ ಐ ಥಿಂಕ್ ನಾವಿಲ್ಲಿಂದ ಇದನ್ನ ಕ್ಲೋಸ್ ಕೂಡ ಮಾಡಬಹುದು ಯಾಕಂದ್ರೆ ತುಂಬಾನೇ ದೊಡ್ಡದಾಗಿದೆ ಅಂತ ನನಗೆ ಅನಿಸ್ತಾ ಇಲ್ಲ ಕಾಣಿಸಬಹುದು ನಾವು ನಾನೇನ್ ಮಾಡಿದೀನಿ ಇವಿಷ್ಟು ಇದನ್ನ ಏನ್ ಮಾಡಿದೀನಿ ಕ್ಲಿಯರ್ ಮಾಡಿದೀನಿ ಅಂಡ್ ಇಲ್ಲಿ ಗೋಡೆಗಳಲ್ಲಿ ಏನ್ ಮಾಡಿದೀನಿ ಟಾರ್ಚಸ್ ನಾ ಯಾಕಂದ್ರೆ ಸ್ಲೈಮ್ ಫಾರ್ಮ್ ನಲ್ಲಿ ಟಾರ್ಚಸ್ ತುಂಬಾನೇ ಇಂಪಾರ್ಟೆಂಟ್ ಇಲ್ಲ ಅಂದ್ರೆ ಏನಾಗುತ್ತೆ ಹಾಸ್ಟೆಲ್ ಮೊಬ್ಸ್ ಏನಾಗುತ್ತೆ ಸ್ಪಾನ್ ಆಗುತ್ತೆ ಅಂಡ್ ನನ್ನ ಇನ್ವೆಂಟ್ರಿ ಫುಲ್ ಆಗಿರೋ ಕಾಣಕ್ಕೆ ಇಲ್ಲಿಂದ ಐಟಮ್ಸ್ ನಾನು ಕಲೆಕ್ಟ್ ಮಾಡಕ್ ಹೋಗ್ತಾ ಇಲ್ಲ ಕಾಣಿಸ್ತಿರಬಹುದು ಇವಾಗ ಏನ್ ಮಾಡ್ತೀನಿ ಅಂದ್ರೆ ಕೆಲವೊಂದು ಐಟಮ್ಸ್ ಇಲ್ಲಿ ಬಿಸಾಕ್ತೀನಿ ಜಸ್ಟ್ ಲೈಕ್ ಯಾವ್ದು ಸಿಂಗಲ್ ಐಟಮ್ ಇದೆ ಅದನ್ನ ಬಿಸಾಕ್ತೀನಿ ಯಾವ್ದನ್ನ ಕಲೆಕ್ಟ್ ಮಾಡಕ್ಕಾಗುತ್ತೆ ಅದನ್ನ ಕಲೆಕ್ಟ್ ಮಾಡ್ತೀನಿ ಯಾಕಂದ್ರೆ ಏನ್ ಬ್ಲಾಕ್ಸ್ ಇದೆ ಅದು ನಮಗೆ ಏನಾಗುತ್ತೆ ತುಂಬಾನೆ ಇಂಪಾರ್ಟೆಂಟ್ ಆಗಿ ಆಮೇಲೆ ಏನ್ ಬೇಕಾಗುತ್ತೆ ಕೆಲಸಕ್ಕೆ ಬರುತ್ತೆ ಯಾವುದಾದ್ರೂ ಫಾರ್ಮ್ ಅದು ಇದು ಬಿಲ್ಡ್ ಮಾಡುವಾಗ ಸೊ ಇಲ್ಲಿಂದ ಏನು ಮಾಡೋಣ ಫಟಾಫ್ಟ್ ಈ ಬ್ಲಾಕ್ಸ್ನ ಕಲೆಕ್ಷನ್ ಐಟಮ್ಸ್ನೆಲ್ಲ ಔಟ್ ಮಾಡಿ ಬಂದಿದ್ದೀನಿ ನಾನು ಬ್ಲಾಕ್ಸ್ ಇಂದ ಅದನ್ನ ಕೂಡ ಲೇಟ್ ಬಂದಿದ್ದೀನಿ ಸೊ ಇದಾಯಿತು ಆ್ಯಂಡ್ ಇವಾಗ ನಮಗೆ ಮಾಡ್ಬೇಕಾಯ್ತದೆ ನಾನು ಏನು ಮಾಡ್ತೀನಿ ಅಂದ್ರೆ ಈ ಜಾಗದಲ್ಲಿ ಇವಾಗ ಸದ್ಯಕ್ಕೆ ನಾನೇನು ಮಾಡಲ್ಲ ಯಾಕಂದ್ರೆ ಈ ಜಾಗ ನನಗೆ ಬೇಕು ಇವಾಗ ಆ್ಯಂಡ್ ಇವಾಗ ನೀವು ಮಾಡ್ಬೇಕಾಗಿರೋದೇನು ಅಂದ್ರೆ ಈ ಕಡೆಯಿಂದ ಯಾವುದಾದ್ರೊಂದು ಕೋ ಒಂದು ಸೈಡಿಗೆ ಬನ್ನಿ ಯಾವುದಾದ್ರೊಂದು ಈ ಕಡೆ ಸೈಡಿಗೆ ಬನ್ನಿ ಆ್ಯಂಡ್ ಇಲ್ಲಿಂದ ಬ್ಲಾಕ್ಸ್ನ ಕೌಂಟ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಓಕೆ ಸಿಕ್ಸ್ ಆಗಿದ ನಂತರ ಸೆವೆಂತ್ ಬ್ಲಾಕಿಂದ ನೀವು ಇಲ್ಲಿಂದ ಏನು ಮಾಡಿ ತ್ರೀ ಬೈ ಫೋರ್ದು ಏನು ಮಾಡೋದು ಒಂದು ಜಾಗನ ಇಲ್ಲಿಂದ ಕ್ರಿಯೇಟ್ ಮಾಡ್ಬೋದು ಯಾಕಂದರೆ ಇಲ್ಲಿ ನಮ್ಮ ಐರನ್ ಗೋಲಮ್ನ ಇಲ್ಲಿಂದ ಏನು ಮಾಡಬೇಕು ಹಾಕಬೇಕು ಅದಕ್ಕೋಸ್ಕರ ಇಲ್ಲಿಂದ ಒನ್ ಟೂ ತ್ರೀ ಅದೇ ರೀತಿಯಾಗಿ ಇಲ್ಲಿಂದ ಫೋರ್ ಓಕೆ ಈ ರೀತಿಯಾಗಿ ಆ್ಯಂಡ್ ಇದ್ರ ಹಿಂದೇನೂ ಅಷ್ಟೇ ನಾವಿಲ್ಲಿಂದ ಇದನ್ನು ಕರೆಕ್ಟಾಗಿ ಕ್ಲಿಯರ್ ಔಟ್ ಮಾಡಬೇಕು ಯಾಕಂದರೆ ನಮಗೆ ಇಲ್ಲಿಂದ ನಮ್ಮ ಐರನ್ ಗೋಲಮ್ನ ಇಡೋದಕ್ಕೂ ಜಾಗ ಬೇಕು ಓಕೆ ದಿಸ್ ಈಸ್ ಅ ಕೇವ್ ನಾನು ಆಲ್ರೆಡಿ ಹೇಳಿದೆ ಇಲ್ಲೊಂದು ಇದೆ ಅನ್ನೋದು ಬಟ್ ಇಟ್ಸ್ ಓಕೆ ಅದ್ರ ಬಗ್ಗೆ ಫೈನಲಿ ಹೇಗೋ ಮಾಡಿ ಈ ಒಂದು ಐರನ್ ಗೋಲಮ್ನ ಇಲ್ಲಿ ಕ್ಯಾಪ್ಚರ್ ಮಾಡೋದ್ರಲ್ಲಿ ಸ್ವಲ್ಪ ಸಕ್ಸಸ್ ಆಗಿದ್ದೀನಿ ಅಂತ ಹೇಳ್ಬೋದು ಯಾಕಂದರೆ ಐರನ್ ಗೋಲಮ್ ತ್ರೀ ಬ್ಲಾಕ್ಗಿಂತ ಏನಿದೆ ಕಮ್ಮಿ ಇದ್ದರೆ ಜಾಗ ಆ ಜಾಗದಲ್ಲಿ ಏನು ಮಾಡೋಕ್ಕಾಗಲ್ಲ ಐರನ್ ಗೋಲಮ್ ನಡೆದಾಡೋಕ್ಕಾಗಲ್ಲ ಸೊ ಫೈನಲಿ ಏನೋ ಏನೋ ಹೇಗೋ ಮಾಡಿ ಏನು ಮಾಡಿದ್ದೀನಿ ಈ ಒಂದು ಐರನ್ ಗೋಲಮ್ನ ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ಮಾಡೋ ಕೆಲಸ ಅಂದರೆ ಮಾಡೋಲ್ಲ ಏನೇನೋ ಮಾಡೋದೇ ಆಗೋಯಿತು ಓಕೆ ನಾವಿವಾಗ ಹೊಡೆದ್ರು ನಮಗೇನು ಮಾಡಲ್ಲ ಬಿಕಾಸ್ ಯಾಕಂದರೆ ನಾವೇ ಕ್ರಿಯೇಟ್ ಮಾಡಿರೋಂಥ ಐರನ್ ಗೋಲಮ್ ಎಲ್ಲ ಸ್ಲಾಬ್ಸ್ ಯಾಕೆಂದ್ರೆ ಇದ್ರೊಳಗೆ ಯಾವುದೇ ಮೋಬ್ಸ್ ಏನು ಇರಲಿ ಜಂಪ್ ಇರಲಿ ಅನ್ನೋದು ಅಂದ ಹಾಗೆ ಇದರಲ್ಲಿ ಯಾವುದೇ ಬೇರೆ ಮೋಬ್ಸ್ ಅಂತೂ ಸ್ಪಾನ್ ಆಗಲ್ಲ ಏನಿದ್ರು ಓನ್ಲಿ ನಮ್ಮ ಸ್ಲೈಮ್ಸ್ ಏನಿದೆ ಅದು ಸ್ಪಾನ್ ಆಗುತ್ತೆ ಯಾಕಂದರೆ ನಾವು ಇಲ್ಲಿಂದ ಲೈಟ್ ಲೆವೆಲ್ ತುಂಬಾ ಇಟ್ಟಿದ್ದೀವಿ ಆ್ಯಂಡ್ ನಿಮಗೆ ಗೊತ್ತಿರ್ಬೋದು ನಮ್ಮ ಸ್ಲೈಮ್ ಏನಿದೆ ಅದು ಯಾವುದೇ ಲೈಟ್ ಲೆವೆಲ್ನಲ್ಲೂ ಏನಾಗ್ಬೋದು ಸ್ಪಾನ್ ಆಗ್ಬೋದು ಬಟ್ ಬೇರೆ ಮೂವ್ಸ್ ಆಗೋಲ್ಲ ಬೇರೆ ಏನಿದೆ ಅದು ಜೀರೋ ಲೈಲ್ ಲೈಟ್ ಲೆವೆಲ್ ಇದ್ದರೆ ಮಾತ್ರ ಏನಾಗುತ್ತೆ ಸ್ಪಾನ್ ಆಗುತ್ತೆ ಓಕೆ ಇದು ಕೂಡ ಆಯ್ತು ಅಂಡ್ ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಈ ಜಾಗದಲ್ಲಿ ಮೇಲ್ಗಡೆ ಏನು ಉಳಿದಿದೆ ಇದನ್ನ ಕೂಡ ಸ್ವಲ್ಪ ಏನು ಮಾಡ್ತೀನಿ ಕ್ಲಿಯರ್ ಮಾಡ್ಕೊಂಡು ಓಕೆ ಫೈನ್ ಇಲ್ಲಿಂದ ನಾನು ಇದನ್ನ ಕೂಡ ಏನ್ ಮಾಡಿದ್ದೀನಿ ಮಾಡಿದ್ದೀನಿ ಅಂಡ್ ಯಾಕಂದ್ರೆ ಅದ ನಮಗೆ ಅವಶ್ಯಕತೆ ಇಲ್ಲ ಬಟ್ ನಾನು ಜಸ್ಟ್ ನೋಡೋದಕ್ಕೆ ಚೆನ್ನಾಗಿ ಕಾಣ್ಲಿ ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದೀನಿ ಇವಾಗ ಇಲ್ಲಿಂದ ಮಾಡ್ಬೇಕಾದ್ರೆ ಒನ್ ಟು ತ್ರೀ ಆ್ಯಂಡ್ ಫೋರ್ ಓಕೆ ಫೋರ್ ಬೈ ಒಂದು ಲೇಯರ್ನ ಕಲೆ ಇಲ್ಲಿಂದ ಏನು ಮಾಡಬೇಕು ಕ್ಲಿಯರ್ ಮಾಡಬೇಕು ಒನ್ ಟೂ ತ್ರೀ ಆ್ಯಂಡ್ ಫೋರ್ ಅದಾಗೆ ನಂತರ ಈ ಕಡೆಗೂ ಅಷ್ಟೇ ಇಲ್ಲಿಂದ ತ್ರೀನ ಮೈನ್ ಮಾಡಿದ್ರೆ ಏನಾಗುತ್ತೆ ಇದು ಕಂಪ್ಲೀಟ್ ಆಗೋಗುತ್ತೆ ಇದನ್ನ ನಾವು ಕೆಳಗೆ ಮೂರು ಬ್ಲಾಕ್ ಇಲ್ಲ ಅಂದರೆ ನಾಲ್ಕು ಬ್ಲಾಕ್ ಮಾಡೋದು ಡಿಗ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇದು ಒಂದಾಯಿತು ಆ್ಯಂಡ್ ನಾನು ಏನು ಮಾಡ್ತೀನಿ ಎರಡು ಮೂರು ನಾಲ್ಕು ಯಾವುದಾದ್ರೂ ಒಂದು ಬದಿನಲ್ಲಿ ಅಂದರೆ ಯಾವುದಾದ್ರೂ ಒಂದು ಬದಿನಲ್ಲಿ ನಾವು ಇಲ್ಲಿಂದ ಸ್ವಲ್ಪ ಬ್ಲಾಕ್ಸ್ನ ಮಾಡಬೇಕು ಮೈನ್ ಮಾಡಬೇಕು ಮೈನ್ ಮಾಡಿ ಇಲ್ಲಿಂದ ನಮಗೆ ಮಾಡಬೇಕಾಗಿರೋದೇನು ಅಂದರೆ ಓಕೆ ಇವಾಗ ನಮಗೆ ಇಲ್ಲಿಂದ ಮಾಡಬೇಕಿರೋದೇನಂದ್ರೆ ಇಲ್ಲಿಂದ ಒಂದು ಚೆಸ್ಟ್ನ ಪ್ಲೇಸ್ ಮಾಡಬೇಕು ಚೆಸ್ಟ್ನ ಪ್ಲೇಸ್ ಮಾಡಿ ನಮಗೆ ಇಲ್ಲಿಂದ ಒಂದು ಹೋಪರ್ನ ಕನೆಕ್ಟ್ ಮಾಡಬೇಕು ಬಟ್ ಆದರೆ ಸ್ವಲ್ಪ ಇಲ್ಲಿಂದ ಪ್ರಾಬ್ಲಮ್ ಇದೆ ಅದೇನು ಅಂದರೆ ನಾನು ಏನು ಮಾಡ್ತೀನಿ ಈ ಸ್ವಲ್ಪ ಜಾಗು ಏನು ಮಾಡ್ತೀನಿ ಕ್ಲಿಯರ್ ಮಾಡ್ಕಂತೀನಿ ಯಾಕಂದರೆ ನಾವು ಇಲ್ಲಿಂದ ಚೆಸ್ಟ್ನ ಪ್ಲೇಸ್ ಮಾಡಿದ ನಂತರ ಏನಾಗೋಲ್ಲ ನಾವು ಆಚೆ ಈಚೆ ಹೋಗಕ್ಕೆ ಬರೋಕ್ಕಾಗಲ್ಲ ಅದಕ್ಕೋಸ್ಕರ ಆ್ಯಂಡ್ ಇದು ಇದ್ರದೇ ಓಕೆ ಇದ್ರದ್ದೇ ನಾನು ಇಲ್ಲಿಂದ ಏನು ಮಾಡ್ತೀನಿ ಈ ಜಾಗದಲ್ಲಿ ನಮ್ಮ ಚೆಸ್ಟ್ ಏನಾಗತ್ತೆ ಬರುತ್ತೆ ಈ ಜಾಗದಲ್ಲಿ ಈ ಜಾಗದಲ್ಲಿ ಚೆಸ್ಟ್ ಬಂತು ಅದ್ರ ಹಿಂದೆ ನಮ್ದು ಏನಾಗುತ್ತೆ ಇಲ್ಲಿಂದ ಹೋಪರ್ ಬರುತ್ತೆ ಓಕೆ ಅದ್ರ ಹಿಂದೆ ಬಂತು ಹೋಪರ್ ಇದು ಇದ್ರದೇ ಓಕೆ ಇದ್ರದೇ ಅಲ್ವ ಇದು ಎಸ್ ಇದ್ರದೇ ಕರೆಕ್ಟ್ ಆ್ಯಂಡ್ ಇವಾಗ ನಾವೆಲ್ಲಿಂದ ಎಷ್ಟು ಜಾಗನ ಡಿಗ್ ಮಾಡಿದ್ದೀವಿ ಆ ಜಾಗದಲ್ಲಿ ನಾವೇನು ಬೇಕು ಇಲ್ಲಿಂದ ಫಿಲ್ಔಟ್ ಮಾಡಬೇಕು ಇಲ್ಲ ಅಂದ್ರೆ ಏನಾಗ್ಬೋದು ಸ್ಪ ಈ ಒಂದು ಸ್ಲೈಮ್ ಏನಿದೆ ಇದು ಇಲ್ಲೂ ಕೂಡ ಸ್ಪಾನ್ ಆಗ್ಬೋದು ಸೊ ನಮಗೆ ಇಲ್ಲಿ ಸ್ಪಾನ್ ಆಗೋದೇನೂ ಬೇಕಾಗಿಲ್ಲ ನಮಗೇನಿದೆ ನಮ್ಮ ಫಾರ್ಮ್ ಏನಿದೆ ಅದರೊಳಗೆ ಸ್ಪಾನ್ ಆದರೆ ಸಾಕು ಓಕೆ ಇದನ್ನು ಡಿಗ್ ಮಾಡಿದ್ದಾಯಿತು ಆ್ಯಂಡ್ ಅದಾಗಿದ್ದಂಥ ನಾವು ಇಲ್ಲಿಂದ ಏನು ಇದನ್ನು ಇಲ್ಲಿಂದ ಬ್ರೇಕ್ ಮಾಡೋಣ ಓಕೆ ಆ್ಯಂಡ್ ನಮಗಿಲ್ಲಿಂದ ಆಚೆ ಹೋಗಬೇಕು ಆಚೆ ಹೋಗೋದಕ್ಕೆ ನಾನು ಏನು ಮಾಡ್ತೀನಿ ಜಾಗ ಮಾಡ್ಕೊತೀನಿ ಬಟ್ ಇಲ್ಲಿಂದ ನಮಗೆ ಲ್ಯಾಡರ್ ಬೇಕಾಗಿತ್ತು ಲ್ಯಾಡರ್ ಐ ಥಿಂಕ್ ನಾನು ಕ್ರಿಯೇಟ್ ಮಾಡಿಲ್ಲ ಎಸ್ ನಿಮ್ಗೆ ಮಾಡ್ಬೇಕಾದೇನು ಈ ಒಂದು ಚೆಸ್ಟ್ ಏನಿದೆ ಚೆಸ್ಟದ್ದು ಮೇಲ್ಗಡೆ ಅಂದರೆ ಈ ರೀತಿ ಸಾರಿ ಹೋಪರ್ ಮೇಲೆ ಅಲ್ಲ ಚೆಸ್ಟ್ ಮೇಲೆ ಪ್ಲೇಸ್ ಮಾಡಬೇಕಾಗಿತ್ತು ಯಾಕಂದರೆ ಹೋಪರ್ ಮೇಲೆ ಪ್ಲೇಸ್ ಮಾಡಿ ಏನೂ ಪ್ರಯೋಜನ ಇಲ್ಲ ನಮಗೆ ಚೆಸ್ಟ್ ಮೇಲೆ ಪ್ಲೇಸ್ ಮಾಡಬೇಕು ಓಕೆ ನಾನು ಇದನ್ನು ಉಲ್ಟಾ ಪ್ಲೇಸ್ ಮಾಡಿದೆ ಓಕೆ ಈ ಥರ ಇಲ್ಲಿಂದ ಗ್ಲಾಸ್ ಕೂಡ ಪ್ಲೇಸ್ ಮಾಡ್ಬೋದು ಬಟ್ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿಂದ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಮ್ಮ ಸ್ಟೇರ್ ಏನಿದೆ ಅದನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ಗ್ಲಾಸ್ ತಗೊಂಬಂದಿಲ್ಲ ಅದಕ್ಕೋಸ್ಕರ ಅದಾಗಿದೆ ಅಂತ ನಾವೇನು ಮಾಡೋಣ ಇಲ್ಲಿಂದ ನಮ್ಮ ಈ ಒಂದು ಇದೇನಿದೆ ಇದನ್ನು ಪ್ಲೇಸ್ ಮಾಡಿ ನಾವು ಆಚೆ ಬರ್ಬೋದು ಅಂದರೆ ಲ್ಯಾಡರ್ನ ಪ್ಲೇಸ್ ಮಾಡಿ ಆ್ಯಂಡ್ ದೆನ್ ಇಲ್ಲಿಂದ ನಾವು ಇದನ್ನ ಪ್ಲೇಸ್ ಮಾಡೋಣ ಯಾಕಂದ್ರೆ ಏನು ಬರುತ್ತೆ ಸ್ಮಾಲ್ ಸ್ಲೈಮ್ಸ್ ಏನು ಬರುತ್ತೆ ಅದು ಇದ್ರೊಳಗೆ ಬೀಳದೇ ಇರಲಿ ಅನ್ನೋ ಕಾರಣಕ್ಕೆ ಓಕೆ ಡನ್ ಅದಾಯಿತು ಅದಾಗಿದ್ದಂಥ ಇವಾಗ ನಮಗೆ ಇಲ್ಲಿಂದ ಕೆಲ್ ಮಾಡಬೇಕು ಕೆಲ್ ಮಾಡೋದಕ್ಕೆ ನಮಗೆ ಇಲ್ಲಿಂದ ಬೇಕು ಮ್ಯಾಗ್ಮಾ ಮ್ಯಾಗ್ಮಾ ಐ ಥಿಂಕ್ ನಾನು ತಗೊಂಬಂದಿರೋದು ನಾಟ್ ಎನ್ ಅಫ್ ಅನ್ಕಂತೀನಿ ಯಾಕಂದ್ರೆ ನನ್ನ ಹತ್ರ ಬರೀ ಹನ್ನೆರಡು ಮ್ಯಾಗ್ಮಾ ಇದೆ ಹನ್ನೆರಡು ಮ್ಯಾಗ್ಮಾ ಐ ಥಿಂಕ್ ಸಾಕಾಗಲ್ಲ ಎಸ್ ಸಾಕಾಗಲ್ಲ ಸಾಕಾಗಿಲ್ಲ ಅಂದರೆ ನಾವು ಇಲ್ಲಿಂದ ಏನು ಮಾಡ್ಬೋದು ಸಿಂಪಲ್ ಆಗಿ ನೆದರ್ಗೋಗಿ ಕಲೆಕ್ಟ್ ಮಾಡ್ಕೊಂಡು ಬರ್ಬೋದು ಅದು ಬಿಟ್ಟರೆ ಬೇರೆ ಇನ್ನೇನು ಮಾಡೋ ಆಗಿಲ್ಲ ಇಲ್ಲಿ ಕಾಣಿಸ್ತಿರ್ಬೋದು ಒನ್ ಟು ತ್ರೀ ತ್ರೀ ಮ್ಯಾಗ್ಮ ಏನಾಗಿದೆ ಇಲ್ಲಿಂದ ಶಾರ್ಟೇಜ್ ಆಗಿದೆ ಓಕೆ ಇಲ್ಲಿಂದ ನಮಗೆ ಇದೇನು ಮಾಡುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಸೊ ಫಟಾಫಟ್ ಏನು ಮಾಡೋಣ ಹೋಗೋಣ ನೆದರ್ಗೆ ಆ್ಯಂಡ್ ಸ್ವಲ್ಪ ಮ್ಯಾಗ್ಮಾ ಬ್ಲಾಕಿಂದ ಅದನ್ನ ಕಲೆಕ್ಟ್ ಮಾಡಿ ನಾನು ಏನು ಮಾಡಿದ್ದೀನಿ ಮ್ಯಾಗ್ಮಾ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೆದರಿಂದ ಆ್ಯಂಡ್ ಇದರಲ್ಲೂ ಕೂಡ ಸ್ವಲ್ಪ ಟೈಮ್ ಜಾಸ್ತಿ ನಡೀತು ಐ ಥಿಂಕ್ ಎಸ್ ಇವಾಗ ನಮ್ಮದು ಈ ಜಾಗ ಏನಿದೆ ಅಂದರೆ ಎಲ್ಲಿ ಪೆಂಡಿಂಗ್ ಉಳಿದಿದೆ ಆ ಜಾಗದಲ್ಲಿ ನಮಗೆ ಏನು ಮಾಡಬೇಕು ಈ ಒಂದು ಮ್ಯಾಗ್ಮನ್ನ ಪ್ಲೇಸ್ ಮಾಡಬೇಕು ಆ್ಯಂಡ್ ನಮ್ಮ ಕಿಲ್ ಚೇಂಬರ್ ಕಂಪ್ಲೀಟ್ ಆಯಿತು ಇವಾಗ ಒಂದೇ ಕೆಲಸ ಉಳಿದಿರೋದು ಅದೇನಂದರೆ ನೀರನ್ನ ಪ್ಲೇಸ್ ಮಾಡೋಂಥದ್ದು ನೀರು ನಾವೇನು ಮಾಡಬೇಕು ಅಂದರೆ ಈ ಕೋನೆಗೆ ಅಂದರೆ ನಮ್ಮ ಹಾಪರ್ ಏನಿದೆ ಹೊಪ್ಪರದ್ದು ಕರೆಕ್ಟ್ ಅಪೋಸಿಟ್ ಸೈಡ್ನಲ್ಲಿ ಇಲ್ಲಿ ಪ್ಲೇಸ್ ಮಾಡಬೇಕು ಓಕೆ ದಟ್ಸ್ ಇಟ್ ಇಲ್ಲಿಂದ ಇಷ್ಟೇ ಯಾಕಂದರೆ ನಮ್ಮ ಹಾಪರ್ ಏನು ಮಾಡುತ್ತೆ ಮುಂದೆ ಉಳಿದಿರೋ ಕೆಲಸ ಏನು ಮಾಡುತ್ತೆ ಮಾಡ್ಕೊಳ್ಳುತ್ತೆ ಬೇಕು ನೀವು ನೀವೇನು ಮಾಡೋದು ಅಲ್ಲೊಂದು ಸೈನ್ ಬೋರ್ಡ್ನ ಪ್ಲೇಸ್ ಮಾಡ್ಬೋದು ಬ್ಯಾಡ್ ಅಂತ ಇದ್ರೆ ಬಿಡ್ಬೋದು ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಯಾಕಂದರೆ ಸೈನ್ ಬೋರ್ಡ್ನ ಪ್ಲೇಸ್ ಮಾಡಿದ್ರೆ ವಾಟರ್ ಏನಾಗುತ್ತೆ ಇಲ್ಲೇ ಸ್ಟಾಪ್ ಆಗುತ್ತೆ ನಿಮ್ಮ ಹೋಪರ್ ಏನಾಗಲ್ಲ ಬರಲ್ಲ ನೀವು ಸೈನ್ ಬೋರ್ಡ್ನ ಪ್ಲೇಸ್ ಮಾಡಲ್ಲ ಅಂದರೆ ಹೋಪರ್ ಏನಾಗುತ್ತೆ ನೀರು ಬರುತ್ತೆ ನೀವು ಸೈನ್ ಬೋರ್ಡ್ನ ಪ್ಲೇಸ್ ಮಾಡ್ತೀರಾ ಅಂದರೆ ಮಾಡ್ಕೊಬೋದು ಜಸ್ಟ್ ಲೈಕ್ ಓಕೆ ಇದಕ್ಕೋಸ್ಕರನೇ ಒಂದು ಸೈನ್ ಬೋರ್ಡ್ನ ಮಾಡಲೇಬೇಕು ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಸೊ ಇಟ್ಸ್ ಓಕೆ ಈ ಒನ್ ಬ್ಲಾಕ್ನಲ್ಲಿ ನೀವು ಸೈನ್ ಬೋರ್ಡ್ನ ಪ್ಲೇಸ್ ಮಾಡಿದ್ರೆ ನೀರು ಕಾಣಿಸ್ತಿರ್ಬೋದು ಅಲ್ವರೆಗೂ ಮಾತ್ರ ಏನಾಗುತ್ತೆ ಬರುತ್ತೆ ಓಕೆ ಅದರ ಅವಶ್ಯಕತೆ ಇಲ್ಲ ನೀವು ಮಾಡ್ತೀರಾ ಮಾಡ್ಬೋದು ಮಾಡಲ್ಲ ಅಂದರೆ ಇಟ್ಸ್ ಓಕೆ ಓಕೆಸ್ ಇವಾಗ ನಮ್ಮ ಸ್ಲೈಮ್ ಫಾರ್ಮ್ ಏನಿದೆ ಕಂಪ್ಲೀಟೆಡ್ ಓಕೆ ನಮ್ಮ ಸ್ಲೈಮ್ ಫಾಮ್ ಏನಿದೆ ಅದು ಕಂಪ್ಲೀಟ್ ಆಗಿದೆ ಬಟ್ ಆದರೆ ಇಲ್ಲಿಂದ ಸ್ಲೈಮ್ ಆ್ಯಕ್ಸ್ ಪಾನ್ ಆಗಿಲ್ಲ ನೀವು ಕೇಳ್ಬೋದು ಅದಕ್ಕೊಂದು ಕಾರಣ ಇದೆ ಅದೇನು ಅಂದರೆ ನಮಗಿಲ್ಲಿಂದ ಒಂದು ಎ ಎಫ್ ಕೆ ಸ್ಪಾಟ್ನ ಕೂಡ ರೆಡಿ ಮಾಡಬೇಕು ನೀವು ನೋಡ್ತೀರಾ ಅಂದರೆ ಇದ್ರದ್ದು ಮಿಡಲ್ ಅಂದರೆ ನಾಲ್ಕು ಬ್ಲಾಕ್ ಇದೆ ಸೊ ನಾಲ್ಕು ಬ್ಲಾಕು ಮಿಡಲ್ ಅಂತ ಯಾವುದೂ ಇಲ್ಲ ಬಟ್ ಆದರೆ ನೀವು ಯಾವುದಾದ್ರೂ ಮಿಡ್ಲ್ ಅಂತ ಏನು ಏನ್ಬಿಡ್ಬೋದು ಇಲ್ಲಿಂದ ಮುಂದಕ್ಕೆ ಹೋಗ್ಬೋದು ಜಸ್ಟ್ ಲೈಕ್ ನಾನೇನು ಮಾಡ್ತೀನಿ ಈ ಒಂದು ಟಾರ್ಚ್ ಏನಿದೆ ಒಂದು ಟಾರ್ಚ್ ಇಲ್ಲಿಂದ ರಿಮೂವ್ ಮಾಡಬೇಕು ಅದಕ್ಕೋಸ್ಕರ ಏನು ಮಾಡ್ತೀನಿ ಈ ಜಾಗದಲ್ಲಿ ಟಾರ್ಚನ್ನ ಪ್ಲೇಸ್ ಮಾಡ್ತೀನಿ ಬಿಕಾಸ್ ಯಾಕಂದರೆ ಈ ಒಂದು ಜಾಗದಲ್ಲಿ ನಾನು ಇಲ್ಲಿಂದ ಏನು ಮಾಡ್ತೀನಿ ಇದನ್ನು ಬ್ರೇಕ್ ಏನಂದರೆ ಈ ಜಾಗದಿಂದ ಅಂದರೆ ಈ ಜಾಗದಿಂದ ಈ ಎಂಡಿಂದ ಮಾಡಬೇಕು ನೀವು ಇಲ್ಲಿಂದ ಟ್ವೆಂಟಿ ಸಿಕ್ಸ್ ಬ್ಲಾಕ್ಸ್ ಮುಂದಕ್ಕೆ ಏನು ಮಾಡಬೇಕು ಮೈನಿಂಗ್ ಮಾಡಬೇಕು ಯಾಕಂದರೆ ಒಂದು ಟ್ವೆಂಟಿ ಸಿಕ್ಸ್ ಏನಿದೆ ಟ್ವೆಂಟಿ ಸಿಕ್ಸ್ತ್ ಬ್ಲಾಕ್ ಏನಿದೆ ಅದು ನಿಮ್ಮ ಎ ಎಫ್ ಕೆ ಸ್ಪಾಟ್ ಇಲ್ಲಿ ಕಾಣಿಸ್ತಿರ್ಬೋದು ಈ ಒಂದು ಜಾಗ ಏನಿದೆ ಇದು ನಮ್ಮ ಎ ಎಫ್ ಕೆ ಸ್ಪಾಟ್ ಸೊ ಇವಾಗ ಏನು ಮಾಡೋಣ ಸ್ವಲ್ಪ ವೆಯ್ಟ್ ಮಾಡಿ ನೋಡೋಣ ಇಲ್ಲಿಂದ ಏನು ಮಾಡ್ತೀನಿ ಸ್ವಲ್ಪ ಒಂದು 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 ನಿಮಿಷ ಈ ಥರ ಏನು ಮಾಡ್ತೀನಿ ಎಫ್ ಕೆ ಮಾಡ್ತೀನಿ ಲಡ್ಸಿ ಇಲ್ಲಿಂದ ಸ್ಲಾ ಸ್ಲೈಮ್ ಏನಾಗುತ್ತೆ ಸ್ಪಾನ್ ಆಗುತ್ತಾ ಇಲ್ವಾ ಅನ್ನೋದನ್ನು ಚೆಕ್ಔಟ್ ಮಾಡೋಣ ಓಕೆ ಇವಿಷ್ಟು ಕೆಲಸ ಆಯಿತು ಅಂಡ್ ನಾನು ಆಚೆ ಹೋಗೋದಕ್ಕೆ ಏನು ಮಾಡಿದೆ ಒಂದು ಜಾಗನೂ ಮಾಡಿದ್ದೀನಿ ಇಲ್ಲಿ ಕಾಣಿಸ್ತಿರಬಹುದು ಇಲ್ಲಿಂದ ನಾನು ಲ್ಯಾಡರ್ನ ಮಾಡಿದ್ದೀನಿ ಇಲ್ಲಿಂದ ಹೋಗುತ್ತೆ ಪೂರ್ತಿ ಮೇಲಕ್ಕೋಗುತ್ತೆ ನಮ್ಮ ಅಂದರೆ ಏನು ಮೇಲಿಗೆ ನಮ್ಮ ಜಾಗ ಇಂದ ಹೋಗುತ್ತೆ ಸೊ ಅನಿವೇಸ್ ಇಲ್ಲಿಂದ ಏನು ಮಾಡಬೇಕು ಇವಾಗ ವೆಯ್ಟ್ ಮಾಡಬೇಕು ಬಟ್ ಆದರೆ ವೆಯ್ಟ್ ಮಾಡಿ ನಾನು ಆಲ್ರೆಡಿ ನೋಡಿದೆ ಬಟ್ ಇಲ್ಲಿ ಯಾವುದೇ ರೀತಿಯಂತ ಸ್ಲಾಮ್ ನಡಿಗೆ ನೋಡೋದಕ್ಕೆ ಸಿಕ್ಕಿಲ್ಲ ಮೇ ಬಿ ಮೇ ಬಿ ಇಟ್ಸ್ ಬಿಕಾಸ್ ಆಫ್ ಕೇವ್ಸ್ ಅಂತ ಅನ್ಕೊತಾ ಇದ್ದೀನಿ ಯಾಕಂದರೆ ಇಲ್ಲಿ ಕೆಳಗಿಂದ ಕೇವ್ ಕೂಡ ಇದೆ ನಿಮಗೆ ಗೊತ್ತಿರ್ಬೋದು ನಾವು ಆಲ್ರೆಡಿ ನೋಡಿದ್ವಿ ಹಿಂದಿನ ಸಲ ನಿಮಗೆ ಗೊತ್ತಿರ್ಬೋದು ಸೊ ಓಕೆ ಕತ್ಲಾಗಿತ್ತು ಅಂದ್ಕೊಂಡು ಯಾಕಂದರೆ ಮಳೆ ಬರೋ ಸೌಂಡ್ ಬರ್ತಾ ಇತ್ತು ಬಟ್ ಕತ್ಲಾಗಿಲ್ಲ ಬಟ್ ಅದ್ರಲ್ಲಿ ನನಗೆ ಯಾವುದೇ ಸ್ಲೈಮ್ ಏನಾಗಿಲ್ಲ ಸ್ಪಾನ್ ಆಗೋದು ನೋಡೋದಕ್ಕೆ ಸಿಕ್ಕಿಲ್ಲ ಬಟ್ ನಾನು ಏನು ಮಾಡ್ತೀನಿ ಇನ್ನೂ ಸ್ವಲ್ಪ ಹೊತ್ತು ಏನು ಮಾಡ್ತೀನಿ ಅಂದ್ರೆ ಎಫ್ ಕೆ ಮಾಡ್ತೀನಿ ಅಂದರೆ ಒಂದು ಐದು ನಿಮಿಷ ಇರ್ತೀನಿ ಇಲ್ಲಿ ಅದಾಗಿ ನಂತರ ನೋಡೋಣ ಏನಾಗುತ್ತೆ ಅನ್ನೋದ್ರಲ್ಲಿ ಸ್ಲೈಮ್ ಬಂತು ಅಂದ್ರೆ ನಮಗೆ ಏನಾದ್ರೆ ಗೊತ್ತಾಗುತ್ತೆ ಟ್ವೆಂಟಿ ಸಿಕ್ಸ್ ಬ್ಲಾಕ್ ಇದು ಸೊ ನಾನು ಏನು ಮಾಡ್ತಾ ಇದ್ದೀನಿ ಈ ಬ್ಲಾಕ್ನಲ್ಲಿ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಓಕೆ ಸ್ವಲ್ಪ ಹೊತ್ತಾಗಿದ್ದರಿಂದ ನಾನು ಇವಾಗ ಎಫ್ ಎ ಕೆ ಎಫ್ ಕೆ ಮಾಡ್ತಾ ಮಾಡ್ತಾ ಇಂದ ಸ್ವಲ್ಪ ಹೊತ್ತು ಏನಾಗಿದೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಸೊ ಲೆಟ್ಸಿ ಇಲ್ಲಿಂದ ಸ್ಲೈಮ್ ಯಾವ್ದಾದ್ರೂ ನೋಡೋದಕ್ಕೆ ಸಿಗುತ್ತಾ ಓಕೆ ಇಲ್ಲಿಂದ ಯಾವುದೇ ಸ್ಲೈಮ್ ನನಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ ಬಟ್ ಲೆಟ್ಸಿ ಒಂದು ಒಂದು ಸಲ ನಾವು ಏನು ಮಾಡೋಣ ನಮ್ಮ ಚೆಸ್ನ ಕೂಡ ಚೆಕ್ಔಟ್ ಮಾಡೋಣ ಹೂ ನೋಸ್ ಇಲ್ಲಿ ಏನಾದರೂ ಬಂದು ಸತ್ತಿದ್ರೆ ನಮಗೆ ಸಿಗುತ್ತೆ ಓಕೆ ಹತ್ತು ಸ್ಲೈಮ್ ಮಂದಿ ಅಂದರೆ ಇಲ್ಲಿಂದ ಸ್ಲೈಮ್ ಆಗ್ತಿದೆ ಸ್ಪಾನ್ ಆಗ್ತಾ ಇದೆ ಅಂತ ಆಯ್ತು ಬಟ್ ಆದರೆ ಐ ಡೋಂಟ್ ನೋ ವೈ ಇಲ್ಲಿಂದ ನಮ್ಮದು ಸ್ಲೈಮ್ ಏನಾಗ್ತಾ ಇಲ್ಲ ಇಲ್ಲಿಂದ ನನಗೆ ಸ್ಪಾನಿಂಗ್ ನೋಡೋದಕ್ಕೆ ಸಿಗ್ತಾ ಇಲ್ಲ ಮೇ ಬಿ ಇದ್ರದ್ದು ಸ್ವಲ್ಪ ಎಫಿಷಿಯನ್ಸಿ ಕಮ್ಮಿ ಆಗೋದಕ್ಕೆ ಕಾರಣ ಏನು ಅಂದರೆ ಇದ್ರ ಹತ್ತಿರದಲ್ಲಿ ಕೇವ್ ಇದೆ ಅದು ಕೂಡ ಇರ್ಬೋದು ಯಾಕಂದ್ರೆ ನಿಮಗೆ ಗೊತ್ತಿರ್ಬೋದು ಈ ಐರನ್ ಗೋಲಂ ಏನಿಟ್ಟಿದೀವಿ ಅದ್ರ ಹಿಂದೆ ಕೇವ್ ಇದೆ ಆ್ಯಂಡ್ ನಾನು ಎಫ್ ಕೆ ಏನು ಸ್ಪಾಟ್ ಮಾಡಿದ್ದೀನಿ ಅಲ್ಲೂ ಕೂಡ ಇದೆ ಸೊ ಆ ಕಾರಣವೂ ಇರ್ಬೋದು ಬಟ್ ಆದರೆ ಇದ್ರದ್ದು ಎಫಿಷಿಯನ್ಸಿ ಏನಾದನ್ನು ಇನ್ಕ್ರೀಸ್ ಮಾಡ್ಬೋದು ಜಸ್ಟ್ ಇದೇ ಒಂದು ಪ್ಲಾಟ್ಫಾರ್ಮ್ ಏನಿದೆ ಇದನ್ನು ಇಲ್ಲಿ ಮೇಲೆ ಕೂಡ ಅಂದರೆ ಇದರಿಂದ ಇದೇ ಸೇಮ್ ಇಂದ ಇದನ್ನ ಮೇಲೆ ಒಂದೆರಡು ಲೇಯರ್ನ ಮಾಡಿದ್ರೆ ಟೋಟಲ್ ಮೂರು ಲೇಯರ್ ಆಗುತ್ತೆ ಮೂರಿಂದ ನಾಲ್ಕು ಲೇಯರ್ ನಾವು ಟೋಟಲ್ ಆಗಿ ಮಾಡಿದ್ರೆ ಅವಾಗೇನಾಗುತ್ತೆ ನಮ್ಮದು ಇಲ್ಲಿಂದ ಏನಾಗುತ್ತೆ ಇದ್ರದ್ದು ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ ಇದ್ರ ಬಗ್ಗೆ ಏನೂ ಟೆನ್ಷನ್ ಇಲ್ಲ ಯಾಕಂದರೆ ಇದನ್ನು ಸೇಮ್ ಮಾಡೋದೇನಿಲ್ಲ ಏನಿಲ್ಲ ಈ ಒಂದು ಸೀಲಿಂಗ್ ಏನಿದೆ ಇದು ಮೇಲ್ಗಡೆ ಲೇಯರದ್ದು ಫ್ಲೋರ್ ಆಗುತ್ತೆ ಆ್ಯಂಡ್ ಅದ್ರ ಮೇಲೆ ಮೂರು ಬ್ಲಾಕ್ನ ಮೈನಿಂಗ್ ಮಾಡಿ ಅದಾಗಿ ನಂತರ ಸಿಂಪಲ್ ಇದೇ ಒಂದು ಜಾಗ ಇಲ್ಲಿಂದ ಈ ಜಾಗ ಎಂದರೆ ಸೇಮ್ ಜಾಗನ ಅಲ್ಲೂ ಕೂಡ ಮೈನಿಂಗ್ ಮಾಡಿಬಿಟ್ಬಿಡಿ ಕಿಲಿಂಗ್ ಚೇಂಬರ್ ಇದೊಂದೇ ಕೆಲಸ ಮಾಡುತ್ತೆ ಬೇರೆ ಕಿಲ್ಲಿಂಗ್ ಚೇಂಬರ್ ನಮಗೆ ಬೇಕಾಗಿಲ್ಲ ಇದೊಂದೇ ಚೇಂಬರ್ ಏನು ಮಾಡುತ್ತೆ ಕೆಲಸ ಮಾಡುತ್ತೆ ಗೆ ಸೊ ಈ ರೀತಿಯಾಗಿದೆ ಸಿಂಪಲ್ ಆಗಿರೋಂಥ ಫಾರ್ಮ್ ಇದು ಕೆಲಸ ಇದೆ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ನಾನು ನಿಮಗೆ ಆಲ್ರೆಡಿ ತೋರಿಸ್ದೆ ಇಲ್ಲಿಂದ ನಮ್ಗೆ ಏನಾಗಿದೆ ಸ್ಲೈಮ್ ಬಂದಿದೆ ಕೂಡ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ನಮಗೆ ಸ್ಲೈಮ್ ಇಂದೇ ಆಗುತ್ತೆ ರಿಸೀವ್ ಆಗ ಅಂದರೆ ಸ್ಲೈಮ್ ನನಗೆ ಸಿಗುತ್ತೆ ಬಟ್ ನಾನು ಇವಾಗ ಎಷ್ಟು ಸ್ಲೈಮ್ ಬೇಕಾಗಿತ್ತು ಅಷ್ಟಂತೂ ನನಗೆ ಸಿಕ್ಕಿದೆ ಅದಕ್ಕಿಂತ ಜಾಸ್ತಿ ನನಗೆ ಇವಾಗ ಸದ್ಯಕ್ಕೆ ಬೇಕಾಗಿಲ್ಲ ಯಾವಾಗ ಬೇಕಾಗತ್ತವಾಗ ನಾವೇನ್ಬಿಡುತ್ತೆ ಎಫ್ ಕೆ ಮಾಡ್ಕೊಂಡು ಇಲ್ಲಿಂದ ಏನ್ಬಿಡೋದು ಸ್ಲೈಮ್ನ ಕಲೆಕ್ಟ್ ಮಾಡ್ಬೋದು ಸೊ ನಾವೇನು ಮಾಡೋಣ ಇಲ್ಲಿಂದ ಆಚೆ ಹೋಗೋಣ ಬಟ್ ಅದಕ್ಕಿಂತ ಮೊದಲು ಸ್ವಲ್ಪ ಏನು ಮಾಡೋಣ ಏನು ಮಾಡೋಣ ಇಲ್ಲೇ ನಿದ್ದೆ ಹೊಡೆಯೋಣ ಯಾಕಂದರೆ ಆಚೆ ಇಲ್ಲ ಅಂದರೆ ಮೋಬ್ಸ್ ಸ್ಪಾನ್ ಆಗಿರ್ಬೋದು ಅದಕ್ಕೋಸ್ಕರ ಕ್ರೀಪರ್ ಅದು ಇದು ನನಗೆ ಬೇರೆ ಯಾವ ಮೋಬ್ಸ್ನೂ ಪ್ರಾಬ್ಲಮ್ ಇಲ್ಲ ಬಟ್ ಆದರೆ ಕ್ರೀಪರ್ನ ಕಂಡ್ರೆ ಆಗೋಲ್ಲ ನನಗೆ ಬಿಕಾಸ್ ಯಾಕಂದರೆ ಕ್ರೀಪರ್ ಏನಂದರೆ ಸೌಂಡ್ ಮಾಡಲ್ಲ ಏನೂ ಮಾಡಲ್ಲ ಸುಮ್ಮನೆ ಹಿಂದೆ ಬಂದು ಏನು ಬಿಡುತ್ತೆ ಬೂಮ್ ಅಂದ್ಬಿಡುತ್ತೆ ಅಷ್ಟೇ ನಾವು ಮಾಡಿರೋ ಬಿಲ್ಡ್ಸ್ ಅದು ಇದು ಎಲ್ಲ ಏನು ಮಾಡುತ್ತೆ ಹಾಳು ಮಾಡುತ್ತೆ ಹಾಂ ಬಟ್ ನಾನು ಇವಾಗ ಸದ್ಯಕ್ಕೆ ಯಾವುದೇ ಬಿಲ್ಡ್ಸ್ ಮಾಡಿಲ್ಲ ಬಟ್ ಆದರೂ ಕೂಡ ನನಗೆ ಅದ್ರದ್ದು ಕ್ರೀಪರದ್ದು ಏನಿದೆ ಸಾವಾಸ ಬೇಕಾಗಿಲ್ಲ ಕ್ರೀಪರ್ ಇಷ್ಟ ಇಲ್ಲ ಅದಕ್ಕೋಸ್ಕರ ಆ್ಯಂಡ್ ಐ ಥಿಂಕ್ ಮಳೆ ಬರ್ತಾ ಇದೆ ಮಳೆ ಏನೂ ಇಲ್ಲ ಬಟ್ ಯಾಕಂತ ಗೊತ್ತಿಲ್ಲ ಇಲ್ಲಿಂದ ಒಳಗಿನ ನೋಡಿದ್ರೆ ಆ ಥರ ಅನಿಸ್ತು ನನಗೆ ಏನಿವೆಸ್ ಇಲ್ಲಿ ಕಾಣಿಸ್ತಿರ್ಬೋದು ನಮ್ದೇನಾಗಿದೆ ಇವಾಗ ಈ ಒಂದು ಸ್ಲೈಮ್ ಫಾರ್ಮ್ ಏನಿದೆ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡ್ತಾ ಇದೆ ಅಂತ ಆಯಿತು ನಮಗೆ ಸ್ಲೈಮ್ ಏನಾಗಿದೆ ರಿಸೀವ್ ಆಗಿದೆ ಅಂದರೆ ಹತ್ತು ಸ್ಲೈಮ್ ಅಂದರೆ ಹತ್ತು ಸ್ಲೈಮ್ ಇವಾಗ ಸದ್ಯಕ್ಕೆ ನನಗೆ ಮೋರ್ ದೆನ್ ಇನ್ನಫ್ ಇನ್ನು ಯಾರಿಗನ್ಸುತ್ತೆ ಅನಿಸುತ್ತೆ ಕ್ರಿಯೇಟಿವ್ ಅದು ಅಂತ ನಾನು ಅವರಿಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕಾಣಿಸಿರ್ಬೋದು ಸೆಟ್ಟಿಂಗ್ಸ್ನಲ್ಲಿ ನಮ್ಮ ವರ್ಲ್ಡ್ ಅಚೀವ್ಮೆಂಟ್ ಅದು ಇದು ಎಲ್ಲ ಕಾಣಿಸ್ತಿರ್ಬೋದು ನಿಮಗೆ ಡಿಫಿಕಲ್ಟಿ ಕೂಡ ಹಾರ್ಡ್ನಲ್ಲಿದೆ ಬಟ್ ಆದರೂ ಕೂಡ ಅಲ್ಲಿ ಎಫಿಷಿಯನ್ಸಿ ಕಮ್ಮಿ ಇದೆ ನಮ್ಮ ಸ್ಲೈಮ್ ಸ್ಪಾನ್ ಆಗೋದು ಬಿಕಾಸ್ ಯಾಕಂದರೆ ಹತ್ತಿರದಲ್ಲಿ ಕೇವ್ಸ್ ಇದೆ ಅದರಿಂದಾಗಿ ಬಟ್ ಇಟ್ಸ್ ಓಕೆ ನಾನು ಅದರದ್ದು ಇನ್ನೂ ಉಳಿದಿರೋ ಎರಡು ಮೂರು ಲೇಯರ್ ಏನಿದೆ ಅದನ್ನು ಏನು ಮಾಡ್ತೀನಿ ಆಮೇಲೆ ಮಾಡ್ಕೊತೀನಿ ಜಸ್ಟ್ ನಾನು ನಿಮಗೆ ತೋರಿಸಬೇಕಾಗಿತ್ತು ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡ್ಬೋದು ಅನ್ನೋದು ಅಷ್ಟೇ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋನ ಮಾಡಿದ್ದೀನಿ ಆ್ಯಂಡ್ ಈ ಸ್ಲೈಮ್ ನನಗೆ ಏನಕ್ಕೆ ಬೇಕಾಗಿತ್ತು ಅದನ್ನು ನಿಮಗೆ ಏನು ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ಸೊ ರೀಸ್ ಈ ಒಂದು ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ಒಂದು ಎಪಿಸೋಡ್ ಇಷ್ಟ ಆಗಿದೆ ಅನ್ಕಂತೀನಿ ಈ ಒಂದು ಎಪಿಸೋಡ್ ಇಷ್ಟ ಆಗಿದ್ರೆ ನೀವು ಏನ್ಬೋದು ವಿಡೋನ ಲೈಕ್ ಮಾಡ್ಬೋದು ಅದೇ ರೀತಿಯಾಗಿ ಕಮೆಂಟ್ ಮಾಡ್ತೀರಾ ಕಮೆಂಟ್ ಮಾಡ್ಬೋದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು ಸೊ ಸಿಗೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಥ್ಯಾಂಕ್ ಯು ಸೋ ಮಚ್